डिलीशियस मत्ते तुम्बा टेस्टी आगे चंपाकली स्वीट ना मनेले हेगो अंतर्सकोड़ता मत इवत नानु तुम्बा टिप जो अंद्रे याव रीति चंपाकली स्वीट ना एनेन आड माड़बार्दु एनन नाव आड माड़कोळ्ळबेकु याव रीति स्टेप्स नाव माड़लेबेकु आतर तिळिसिकोड्ता नानु इवत निमगे ई वीडियो ना तोर्सकोड्ता इदीनि। एक्चुअली नीवु बेकरी नल्लि ओंद स्वीट गे चंपाकली स्वीट अन्न ओंद स्वीट गे नीवु 30 टू 35 रूपीस कोट्टु तगोळ्तीर। एक्चुअली मत्ते ओंद 1 लीटर हालल्लि नावु इदन्न 10 टू 15 अंद्रे मीडियम साइज माड्कोंड्रे 10 टू 15 नीवु चंपाकली आराम मनेयल्लि माड्कोळ्ळबहुदु। यारादरू गेस्ट बर्तारे अंद्रे नीवु फस्ट डेने माडि इट्कोंडु फ्रिज अल्लि कूड इट्कोळ्ळबहुदु। मत्ते मक्कळंत्रू इदन्न तुंबा इष्ट पड्तारे। नानु तुंबा टिप गळ जोते इवत्तु निमगे याव रीति माड्बेकु अंत तोर्सिकोड्ता इदीनि। स्टार्ट माडोण हागिद्रे नावीग चंपाकली माडोदक्के स्टार्ट माडोण। नोडि इल्लि नानु 1 लीटर हालन्न तगोंडु ई तर कट माड्कोंडु ओंद पात्रेगे हाक्कोळ्ता इदीनि। नोडि नीवु प्लास्टिक अन्न कट माडुवाग ई तर फुल कट माड्कोळ्ळबेडि, याकंद्रे चिक् चिक् पीसु नम्म परिसरदल्लि तुंबा ओंद मनेयिंद ओंद अट्लीस्ट ओंद 4 पीसस् बीळ्ता होद्रे अदु करगोदिल्ल अल्वा मण्णल्लि। सो नम्म परिसरन्न नावे हाळु माड्कोंडंग आगुत्ते। सो अदन्न नीवु कट माडि एसिबेडि, अदक्के अटाच् माडि कट माड्कोळ्ळि। नोडि ईग नानु तोर्स्ता इदीनल्ल ई रीति माड्कोळ्ळि। हीगे नानु ईगल्लि 1 लीटर हालन्न तगोंडिदीनि। ನೋಡಿ ಈಗ ಈ ಹಾಲನ್ನ ಚೆನ್ನಾಗಿ ಕಾಸ್ಕೊಂಡಿದ್ದೀನಿ। ನೋಡಿ ಈಗ ನಾನು ಒಂದು ಲಿಂಬೆಹಣ್ಣನ್ನ ಚೆನ್ನಾಗಿ ಹಿಂಡಿ ರಸ ತೆಕ್ಕೊಳ್ತಾ ಇದ್ದೀನಿ। ಲಿಂಬೆಹಣ್ಣ ಬದಲಾಗಿ ನೀವು ವಿನೆಗರ್ ಕೂಡ ಯೂಸ್ ಮಾಡ್ಕೊಳ್ಳಬಹುದು। ಹಾಗೆ ಈ ಲಿಂಬೆ ರಸಕ್ಕೆ ಸ್ವಲ್ಪ ನೀರು ಹಾಕಿ ಡೈಲ್ಯೂಟ್ ಮಾಡ್ಕೊಳ್ಳಿ। ಈಗ ನೋಡಿ ನಾನು ಈ ಕಾಸ್ಕೊಂಡಿರುವಂತ ಹಾಲಿಗೆ ಒಂದೊಂದೇ ಸ್ಪೂನ್ ಲಿಂಬೆ ರಸನ ಆಡ್ ಮಾಡ್ತಾ ಮಾಡ್ತಾ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ। ಹಾಲು ಒಡೆದಿಲ್ಲ ಅಂದ್ರೆ ಮತ್ತೆ ಪುನಃ ಒಂದೆರಡು ಸ್ಪೂನ್ ಹಾಕೊಳ್ಳಿ। ಹೀಗೆ ಹಾಲು ಒಡೆಯೋ ತನಕ ನೀವು ಕಂಟಿನ್ಯೂಸ್ ಆಗಿ ಲಿಂಬೆ ರಸನ ಹಾಕಿ ಮಿಕ್ಸ್ ಮಾಡ್ತಾ ಹೋಗಬೇಕು। ಈಗ ನೋಡಿ ಹಾಲು ಎಷ್ಟು ಚೆನ್ನಾಗಿ ಒಡೆದು ಎಷ್ಟು ಸೂಪರ್ ಆಗಿರುವಂತ ಪನ್ನೀರ್ ಈಗ ನಮಗೆ ಸಿಕ್ಕಿದೆ। ಈಗ ನೋಡಿ ನಾನು ಈ ಪನ್ನೀರನ್ನ ಒಂದು ಸೌಟಿಂದ ಆಗ್ಲೇ ನಾನು ಒಂದು ಸ್ಟ್ರೇನರ್ ರೆಡಿ ಮಾಡಿ ಇಟ್ಕೊಂಡಿದ್ದೆ। ಸ್ಟ್ರೇನರ್ ಇಟ್ಕೊಂಡು ಅದರ ಮೇಲೆ ಒಂದು ತಿಳು ಬಟ್ಟೆ ಹಾಕಿ ಇಟ್ಕೊಂಡಿದ್ದೀನಿ, ಅದರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ। ಎಲ್ಲ ಪನ್ನೀರನ್ನು ಹಾಗೆ ಅದರ ಮೇಲೆ ಹಾಕ್ಕೊಳ್ಳೋಣ। ಮತ್ತೆ ಇನ್ನೊಂದು ಟಿಪ್ ಏನಂದ್ರೆ ನಾವು ಈ ಪನ್ನೀರ್ ಮಾಡ್ಕೊಳ್ತೀವಲ್ಲ ಈ ನೀರನ್ನು ನಾವು ಗ್ರೇವಿಗೆಲ್ಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ, ಮತ್ತು ಅದರಲ್ಲಿ ಪ್ರೋಟೀನ್ ಕೂಡ ತುಂಬ ಇರುತ್ತೆ। ಹಾಗೆ ನೋಡಿ ಈ ಕಡೆಗೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಈ ಪನ್ನೀರನ್ನು ಚೆನ್ನಾಗಿ ತೊಳ್ಕೊಳ್ಬೇಕು। ಹಾಗೆ ಒಂದು ಬಟ್ಟೆನ ನೋಡಿ ಈ ಥರ ಚೆನ್ನಾಗಿ ಕಟ್ಟಿ ಒಂದು ಹಾಫ್ ಆನ್ ಅವರ್ ನಾವು ಹಾಗೆ ಇಟ್ಕೊಳ್ಬೇಕು ಫುಲ್। ನೋಡಿ ಈ ಥರ ನೀವು ಸ್ವಲ್ಪ ಸ್ಕ್ವೀಸ್ ಮಾಡಿದ್ರೆ ನೀರೆಲ್ಲ ಇಳ್ಕೊಳ್ಳುತ್ತೆ, ಆದಷ್ಟು ಆ ಥರ ಮಾಡಿ ಆಮೇಲೆ ಇದನ್ನು ಒಂದು ಅರ್ಧ ಗಂಟೆ ಈ ಥರ ಮಾಡಿ ಇಟ್ಕೊಳ್ಳಿ। ಈಗ ನಾವು ಚಂಪಾಕಲಿಗೆ ಕೋವಾ ರೆಡಿ ಮಾಡ್ಕೊಳ್ಳೋಣ। ನೋಡಿ ಒಂದು ಚಿಕ್ಕ ಬಾಂಡ್ಲೆಗೆ ನಾನು 1 ಕಪ್ ಹಾಲು ಹಾಕ್ಕೊಂಡಿದ್ದೀನಿ, ಹಾಗೆ ಅದಕ್ಕೆ 2 ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ। ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ। ಹಾಗೆ ನೋಡಿ ನಾನು ಇದಕ್ಕೆ 1/4 ಕಪ್ನಷ್ಟು ಮಿಲ್ಕ್ ಪೌಡರನ್ನು ತೊಗೊಂಡಿದ್ದೀನಿ, ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ। ಇದು ತುಪ್ಪ ಮಿಲ್ಕ್ ಪೌಡರ್ ಮತ್ತು ಹಾಲು ಎಲ್ಲದೂ ಚೆನ್ನಾಗಿ ಮಿಕ್ಸ್ ಆಗಬೇಕು। ಇದನ್ನು ಎಲ್ಲ ನಾವು ಆಮೇಲೆ ಸ್ಟೋವ್ ಮೇಲೆ ಇಟ್ಕೊಳ್ಬೇಕು, ಫಸ್ಟೇ ನಾವು ಇದನ್ನು ಈ ಥರ ಕೆಳಗಡೆನೆ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು। ಹಾಗೆ ನೋಡಿ ನಾನು ಇದನ್ನು ಈಗ ಸ್ಟೋವ್ ಮೇಲಿಟ್ಟು ಕರಗಿಸ್ಕೊಳ್ತಾ ಇದ್ದೀನಿ। ನೋಡಿ ಈಗ ತುಪ್ಪ ಎಲ್ಲ ಮೆಲ್ಟ್ ಆಗಿದೆ, ಎಷ್ಟು ಚೆನ್ನಾಗಿ ಈಗ ಬಾಯ್ಲ್ ಆಗೋಕೆ ಸ್ಟಾರ್ಟ್ ಆಗಿದೆ। ಹಾಗೆ ನೋಡಿ ಇದಕ್ಕೆ ನಾನು ಅರ್ಧ ಕಪ್ನಷ್ಟು ಸಕ್ಕರೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ। ಈಗ ಮತ್ತೆ ಪುನಃ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಬಾಯ್ಲ್ ಆಗಬೇಕು ಅದು। ಹೀಗೆ ನೋಡಿ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ತಾ ಇರಬೇಕು। ಆ್ಯಕ್ಚುಲಿ ನಾನೀಗ ಹೇಳಿರೋಂಥ ಮೆಜರ್ಮೆಂಟಲ್ಲಿ ನೀವು ಕೋವಾ ರೆಡಿ ಮಾಡ್ಕೊಳ್ಳೋಕ್ಕೆ 10-15 ನಿಮಿಷ ಬೇಕಾಗುತ್ತೆ। ನೋಡಿ ಹೀಗೆ ಮಿಕ್ಸ್ ಮಾಡ್ತಾ ಇರಿ। ನೋಡಿ ಈಗ ಥಿಕ್ ಆಗ್ತಾ ಇದೆ ಸ್ವಲ್ಪ। ಹಾಗೆ ನೋಡಿ ನಾನೀಗ ಇದಕ್ಕೆ ಕೇಸರನ್ನು ಒಂದು 10 ನಿಮಿಷ ಮೊದಲು ಬಿಸಿ ಹಾಲಲ್ಲಿ ನೆನೆಸಿಟ್ಕೊಂಡಿರೋದನ್ನು ಹಾಕ್ಕೊಂಡಿದ್ದೀನಿ। ಈಗ ಮಾಡಿಕೊಂಡ್ರೆ ತುಂಬ ಫ್ಲೇವರ್ ಕೂಡ ತುಂಬ ಚೆನ್ನಾಗಾಗುತ್ತೆ, ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ। ಆ್ಯಕ್ಚುಲಿ ನಾವು ಹೊರಗಡೆಯಿಂದ ಕೋವಾ ತಂದ್ಕೊಳ್ಳೋದಕ್ಕಿಂತ ಈ ಥರ ಆರಾಮಾಗಿ ನಾವು ಮನೆಯಲ್ಲೇ ಕೋವಾ ಮಾಡ್ಕೊಳ್ಬೋದು ಅಲ್ವಾ। ಈಗ ನೋಡಿ ಕೋವಾ ರೆಡಿಯಾಗಿದೆ, ತಣ್ಣಗಾಗೋಕೆ ಇಟ್ಕೊಳ್ಳೋಣ। ಹಾಗೆ ನೋಡಿ ಪನ್ನೀರ್ ಕೂಡ ಬಟ್ಟೆನಲ್ಲಿ ಕಟ್ಟಿಟ್ಕೊಂಡು 1/2 ಅವರ್ ಆಯಿತು। ಇದನ್ನು ಈಗ ನಾನು ಇಲ್ಲಿ ಹಾಕ್ಕೊಡ್ತಾ ಇದ್ದೀನಿ ಒಂದು ಪ್ಲೇಟ್ಗೆ। ಹಾಗೆ ನೋಡಿ ಇದನ್ನು ಈಗ ಚೆನ್ನಾಗಿ ಮೆಲಿಬೇಕು,
ನೋಡಿ ಈ ತರ ಎಷ್ಟು ಸಾಫ್ಟ್ ಆಗಿರುತ್ತೆ ತುಂಬಾನು ಡ್ರೈ ಆಗಬಾರದು ಸ್ವಲ್ಪ ಮಾಯಿಶ್ಚರ್ ಇರಬೇಕು ಅದರೊಳಗಡೆ ನೋಡಿ ಹೀಗಿರುವಾಗ ನಾವು ಅಂಗೈ ಇರುತ್ತಲ್ಲ ಅಂಗೈಯಿಂದ ಚೆನ್ನಾಗಿ ಈ ತರ ಒಂದು ಹಾಫ್ ಆನ್ ಅವರ್ ನಾವು ಇದನ್ನ ತಿಕ್ಕೊಳ್ಳಬೇಕು ಅದು ಫುಲ್ ಬೆಣ್ಣೆ ತರ ಆಗಬೇಕು ಅಷ್ಟರವರೆಗೆ ನಾವು ಇದನ್ನ ಹೀಗೆ ಚೆನ್ನಾಗಿ ತಿಕ್ಕೊಳ್ಳಬೇಕು ನೋಡಿ ಪನೀರನ್ನ 10 ನಿಮಿಷ ಚೆನ್ನಾಗಿ ಮಸ್ಕೊಂಡ ಆದ್ಮೇಲೆ 1 ಸ್ಪೂನ್ ನಾನು ಕಾರ್ನ್ ಫ್ಲೋರ್ ಹಾಕೊಂಡಿದ್ದೀನಿ ಈಗ ಮತ್ತೆ ಪುನಃ ಅದನ್ನ ಕಾರ್ನ್ ಫ್ಲೋರ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಪುನಃ ಮತ್ತೆ ಉಳಿದಿರೋ ಒಂದು 20 ನಿಮಿಷ ನೀವು ಚೆನ್ನಾಗಿ ಮಸ್ಕೊಳ್ಳಬೇಕು ಮಸ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಇದರಲ್ಲಿ ನೋಡಿ ಪನೀರನ್ನ ಫುಲ್ ಅರ್ಧ ಗಂಟೆ ಮಸ್ಕೊಂಡ ಆದ್ಮೇಲೆ ಇಷ್ಟು ಸಾಫ್ಟ್ ಆಗಿರುತ್ತೆ ನಾನು ಸ್ವಲ್ಪ ತುಪ್ಪ ಕೂಡ ಹಾಕಿಲ್ಲ ನೋಡಿ ಆದ್ರೂ ನೋಡಿ ಪ್ಲೇಟ್ ಗೆಲ್ಲ ಎಷ್ಟು ಆಯಿಲಿ ಆಯಿಲಿ ಆಗಿ ಕಾಣಿಸ್ತಾ ಇದೆ ನೋಡಿ ಎಷ್ಟು ಬೆಣ್ಣೆ ತರ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಇಷ್ಟು ನೀವು ರೆಡಿ ಮಾಡ್ಕೊಳ್ಳಿ ಆಮೇಲೆ ನೋಡಿ ನಾನು ಸ್ವಲ್ಪ ಸ್ವಲ್ಪ ಈ ತರ ಪನ್ನೀರ್ ಅನ್ನ ತಗೊಂಡು ಫಸ್ಟ್ ತಿಕ್ಕಿ ಚೆನ್ನಾಗಿ ತಿಕ್ಕೊಂಡು ಉಂಡೆ ತರ ಮಾಡ್ಕೊಳ್ಳಬೇಕು ಆಮೇಲೆ ನಾನು ಇದನ್ನ ಸಿಲಿಂಡ್ರಿಕಲ್ ಶೇಪ್ ಮಾಡ್ಕೊಳ್ತಾ ಇದೀನಿ ಯಾಕಂದ್ರೆ ಚಂಪಕಲಿ ಯೂಸುವಲ್ ಆಗಿ ಸಿಲಿಂಡ್ರಿಕಲ್ ಶೇಪ್ ಅಲ್ಲಿ ಇರುತ್ತಲ್ವಾ ನಿಮಗೆ ಯಾವ ಶೇಪ್ ಬೇಕು ಆ ಶೇಪ್ ಅಲ್ಲಿ ಮಾಡ್ಕೊಳ್ಳಬಹುದು ಸ್ವಲ್ಪನು ಕ್ರ್ಯಾಕ್ಸ್ ಇರಬಾರದು ಅಷ್ಟು ಚೆನ್ನಾಗಿ ನೀವು ಈ ತರ ಎಲ್ಲಾ ಪನ್ನೀರ್ ಅನ್ನು ಹೀಗೆ ರೆಡಿ ಮಾಡಿ ಇಟ್ಕೊಳ್ಳಿ ಸಿಲಿಂಡ್ರಿಕಲ್ ಶೇಪ್ ನಲ್ಲಿ ಹಾಗೆ ನೋಡಿ ನಾನು ಸ್ಟೌ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಅದಕ್ಕೆ 1 ಕಪ್ ನಷ್ಟು ಸಕ್ಕರೆ ಹಾಕೊಳ್ತಾ ಇದೀನಿ ಹಾಗೆ ಇದಕ್ಕೆ ನಾನು 2.5 ಕಪ್ ನಷ್ಟು ಅದೇ ಕಪ್ ನಲ್ಲಿ 2.5 ಕಪ್ ನಷ್ಟು ನೀರನ್ನ ಹಾಕೊಳ್ತಾ ಇದೀನಿ ಇದನ್ನ ಚೆನ್ನಾಗಿ ಬಾಯಿಲ್ ಮಾಡ್ಕೊಳ್ಳಬೇಕು ಅಂದ್ರೆ ತುಂಬಾ ಪಾಕ ಬರಬಾರದು ಜಸ್ಟ್ ಸಕ್ಕರೆ ಎಲ್ಲ ಕರಗಿ ಬಾಯಿಲ್ ಆಗುತ್ತಲ್ಲ ಅಲ್ಲಿವರೆಗೆ ನೀವು ಇದನ್ನ ರೆಡಿ ಮಾಡ್ಕೊಳ್ಳಿ ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ ಹಾಗೆ ನೋಡಿ ಸಕ್ಕರೆ ಎಲ್ಲ ಕರಗಿ ಇದು ಬಾಯಿಲ್ ಆಗೋಕೆ ಸ್ಟಾರ್ಟ್ ಆಗಿದೆ ಆಗಲೇ ನಾನು ಇದಕ್ಕೆ 3 ಏಲಕ್ಕಿನ ಜಸ್ಟ್ ಏಲಕ್ಕಿ ಪೌಡರ್ ಹಾಕೊಳ್ಳೋದು ಬೇಡ ಈ ತರ ಜಸ್ಟ್ ಓಪನ್ ಮಾಡಿ ಹಾಕೊಂಡಿದ್ದೀನಿ ನೋಡಿ ಹೀಗೆ ಚೆನ್ನಾಗಿ ಬಾಯಿಲ್ ಆಗಬೇಕು ಇದು ನೋಡಿ ನಾನು ಸ್ವಲ್ಪ ದೊಡ್ಡದಾಗಿರುವಂತ ಪನ್ನೀರ್ ಬಾಲ್ಸ್ ಮಾಡ್ಕೊಂಡಿರೋದ್ರಿಂದ 1 ಲೀಟರ್ ಹಾಲಲ್ಲಿ ಒಂದು 10 ಪನ್ನೀರ್ ಬಾಲ್ಸ್ ಆಗಿದೆ ನೀವು ಮೀಡಿಯಂ ಸೈಜ್ ನಲ್ಲಿ ಮಾಡ್ಕೊಂಡ್ರೆ ಒಂದು 15 ನೀವು ಚಂಪಕಲಿನ ರೆಡಿ ಮಾಡ್ಕೊಳ್ಳಬಹುದು ಹೀಗೆ ನೋಡಿ ಒಂದೊಂದು ಸೆಕೆಂಡ್ ಬಿಟ್ಟು ನಾನು ಎಲ್ಲ ಪನ್ನೀರ್ ಬಾಲ್ಸ್ ಅನ್ನು ಈ ತರ ಬಾಯಿಲ್ ಆಗ್ತಾ ಇರೋ ಸಕ್ಕರೆ ಪಾಕಕ್ಕೆ ಈಗ ಹಾಕೊಂಡಿದ್ದೀನಿ ಇದನ್ನ ಈಗ ಚೆನ್ನಾಗಿ ಓಪನ್ ಇಟ್ಟು ಒಂದು 3 ರಿಂದ 4 ನಿಮಿಷ ಇದನ್ನ ಬಾಯಿಲ್ ಮಾಡ್ಕೊಳ್ಳಬೇಕು ಹೀಗೇನೆ ಹೀಗೆ ನೋಡಿ ಕಡಾಯಿ ಓಪನ್ ಇಟ್ಟು ಫಸ್ಟ್ 3 ನಿಮಿಷ ನಾವು ಬೇಯಿಸ್ಕೊಳ್ಳುವಾಗ ಫುಲ್ ಹೈ ಫ್ಲೇಮ್ ಇಟ್ಟು ಬೇಯಿಸ್ಕೊಳ್ಳಿ ನೋಡಿ ಹೀಗೆ ಓಪನ್ ಇಟ್ಟು ಬಾಯಿಲ್ ಆದಮೇಲೆ ಪುನಃ ನಾನು ಲಿಡ್ ಕ್ಲೋಸ್ ಮಾಡಿ ಮತ್ತೆ ಹೈ ಫ್ಲೇಮ್ ನಲ್ಲಿ 10 ನಿಮಿಷ ಇದನ್ನ ಬೇಯಿಸ್ಕೊಳ್ತಾ ಇದೀನಿ ಮಧ್ಯ ಮಧ್ಯ ಸ್ವಲ್ಪ ಕೈಯಾಡ್ತಾ ಇರಬೇಕು ಹಾಗೆ ನೋಡಿ ನಾನು 10 ನಿಮಿಷದ ನಂತರ ಲಿಡ್ ಓಪನ್ ಮಾಡ್ತಾ ಇದೀನಿ ವಾವ್ ನೋಡಿ ನೀವೇ ನೋಡ್ತಾ ಇದ್ದೀರಾ ಎಷ್ಟು ನಾನು ಹಾಕಿರೋದಕ್ಕಿಂತ ಫುಲ್ ಡಬಲ್ ಸೈಜ್ ಆಗಿದೆ ತುಂಬಾ ಸಾಫ್ಟ್ ಆಗಿ ಕೂಡ ಇದೆ ಇದೀಗ ಮತ್ತೆ ನೀವು ನೋಡಿ ಈ ತರ ಬಾಯಿಲ್ ಮಾಡ್ಕೊಳ್ಳುವಾಗ ಫುಲ್ ಫ್ಲಾಟ್ ಆಗಿರುತ್ತಲ್ಲ ಕೆಳಗಡೆಗೆ ಅಗ್ಲ ಬಾಟಮ್ ಇರುವಂತ ಪಾತ್ರೆನ ನೀವು ತಗೊಳ್ಳಬೇಕಾಗುತ್ತೆ ಹಾಗೆ ನೋಡಿ ತುಂಬಾ ನಿಧಾನಕ್ಕೆ ಇದನ್ನ ಎಲ್ಲ ಪನ್ನೀರ್ ಬಾಲ್ ಅನ್ನು ನೀವು ಫ್ಲಿಪ್ ಮಾಡ್ಕೊಳ್ಳಬೇಕು ಮತ್ತೆ ನೀವು ತುಂಬಾ ನಿಧಾನಕ್ಕೆ ಫ್ಲಿಪ್ ಮಾಡಬೇಕು ಯಾಕಂದ್ರೆ ಇದು ತುಂಬಾ ಸಾಫ್ಟ್ ಆಗಿರುತ್ತೆ ಹಾಗೆ ನೋಡಿ ಈ ತರ ಎಲ್ಲ ಪನ್ನೀರ್ ಬಾಲ್ಸ್ ಅನ್ನು ಫ್ಲಿಪ್ ಮಾಡ್ಕೊಂಡ ಆದ್ಮೇಲೆ ಫುಲ್ ಲೋ ಫ್ಲೇಮ್ ಮಾಡಿ ಲಿಡ್ ಓಪನ್ ಇಟ್ಟು ನೀವು ಪುನಃ ಇದನ್ನ 15 ನಿಮಿಷ ಇದನ್ನ ಚೆನ್ನಾಗಿ ಬಾಯಿಲ್ ಮಾಡ್ಕೊಳ್ಳಬೇಕು ಲೋ ಫ್ಲೇಮೇ ಇರಬೇಕು ನೆನಪಿಟ್ಕೊಳ್ಳಿ ಆಕ್ಚುಲಿ ಪನ್ನೀರ್ ಬಾಲ್ಸ್ ಅನ್ನ ನೀವು ರೌಂಡ್ ರೌಂಡ್ ಶೇಪ್ ಆಗಿ ಸೇಮ್ ನಾನು ಈಗ ಹೇಳಿರೋ ತರಾನೇ ನೀವು ಈಗ ಮಾಡ್ಕೊಂಡ್ರೆ ರಸಗುಲ್ಲ ರೆಡಿ ಆಗುತ್ತೆ ಮತ್ತೆ ನೀವು ಚಂಪಾಕಲಿ ಮಾಡೋದಾದ್ರೆ ಇನ್ನೊಂದು ಸ್ವಲ್ಪ ಸ್ಟೆಪ್ಸ್ ಬಾಕಿ ಉಳಿಯುತ್ತೆ ಈಗ ನೋಡಿ ಲೋ ಫ್ಲೇಮ್ ನಲ್ಲಿ ಇದನ್ನ 15 ಮಿನಿಟ್ಸ್ ಬಾಯಿಲ್ ಮಾಡ್ಕೊಂಡ ಆಯ್ತು ಇದನ್ನ ಈಗ ನಾನು ಸ್ಟೌ ಆಫ್ ಮಾಡಿ ರೂಮ್ ಟೆಂಪರೇಚರ್ ಗೆ ತಣ್ಣಗಾಗೋಕೆ ಇಟ್ಕೊಳ್ತೀನಿ ನೆಕ್ಸ್ಟ್ ನೋಡಿ ಒಂದು ವೆರಿ ಇಂಪಾರ್ಟೆಂಟ್ ಪ್ರೊಸೀಜರ್ ಇದೆ ನೀವು ಆ ರೀತಿ ಮಾಡಿದ್ರೆ ಮಾತ್ರ ಚಂಪಾಕಲಿ ತುಂಬಾ ಚೆನ್ನಾಗಿ ಆಗುತ್ತೆ ಅದೇನಂತ ನಾನು ಆಮೇಲೆ ತೋರಿಸ್ಕೊಡ್ತೀನಿ ನಿಮಗೆ ಹಾಗೆ ನೋಡಿ ನಾನು ಎಲ್ಲಾ ಪೀಸಸ್ ಅನ್ನು ಈ ತರ ಮತ್ತೊಂದು ಬೌಲ್ ಗೆ ಹಾಕೊಳ್ತಾ ಇದೀನಿ ಇದನ್ನ ನೀವು ಯಾರಾದರೂ ಗೆಸ್ಟ್ ಬರ್ತಾರೆ ಅಂದ್ರೆ ಹಿಂದಿನ ದಿನ ಕೂಡ ನೀವು ರೆಡಿ ಮಾಡಿ ಇಟ್ಕೊಳ್ಳಬಹುದು ಮತ್ತೆ ನೀವು ಸೇಮ್ ನಾನು ಹೇಳಿರೋ ತರಾನೇ ಮಾಡಿದ್ರೆ ತುಂಬಾ ಸೂಪರ್ ಆಗಿರುವಂತ ಚಂಪಾಕಲಿನ ನೀವು ರೆಡಿ ಮಾಡ್ಕೊಳ್ಳಬಹುದು ಹಾಗೆ ನೋಡಿ ನಾನು ಉಳಿದಿರೋ ಸಕ್ಕರೆ ಪಾಕನ ನಿಮಗೆ ತುಂಬಾ ಜ್ಯೂಸಿ ಆಗಿರಬೇಕು ಚಂಪಾಕಲಿ ಅಂದ್ರೆ ನೀವು ಅದಕ್ಕೆ ಕೂಡ ಹಾಕೊಳ್ಳಬಹುದು ಇಲ್ಲ ಅಂದ್ರೆ ನೀವು ದೋಸೆ ಚಪಾತಿ ಕೂಡ ಯೂಸ್ ಮಾಡ್ಕೊಳ್ಳಬಹುದು ಹೀಗೆ ನೋಡಿ ನಾನು ಒಂದು ಬೌಲ್ ಗೆ ಹಾಕೊಂಡಿದ್ದೀನಲ್ಲ ಈ ಪೀಸಸ್ ಅನ್ನ ಈ ಪೀಸಸ್ ಅನ್ನ ನಾನು ಈಗ ಏನು ಮಾಡ್ತೀನಿ ಅಂದ್ರೆ ಫ್ರಿಜ್ ಅಲ್ಲಿ ಒಂದು ಹಾಫ್ ಆನ್ ಅವರ್ ಇಟ್ಕೊತೀನಿ ಯಾಕೆ ಅಂತ ನಾನು ಆಮೇಲೆ ನಿಮಗೆ ತಿಳಿಸ್ಕೊಡ್ತೀನಿ ಈಗ ನಾನು ಆ ಕೇಸರ್ ಕೋವಾ ಕೂಡ ನಾವು ಆಗಲೇ ರೆಡಿ ಮಾಡಿದ್ವಿ ಅಲ್ವಾ ಅದನ್ನು ಕೂಡ ಒಂದು ಬೌಲ್ಗೆ ಹಾಕಿಟ್ಕೊಂಡಿದ್ದೀನಿ
ನೋಡಿ ಈ ಖೋವಾ ಎಷ್ಟು ಸಖತ್ತಾಗಿದೆ, ಸ್ಮೂತಾಗಿ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ನಾವು ಮಾರ್ಕೆಟಿಂದ ತರೋದ್ರ ಬದಲಾಗಿ ಆರಾಮಾಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು. ಹಾಗೆ ಚೆರ್ರಿ ಕೂಡ ತೊಗೊಂಡಿದ್ದೀನಿ. ಈಗ ನೋಡಿ ಪ್ರತಿ ಒಂದು ಪೀಸಸ್ಸನ್ನು ಈ ಥರ ತೊಗೊಂಡು ನಾನು ಫ್ರಿಡ್ಜಲ್ಲಿ ಯಾಕೆ ಇಟ್ಟಿದ್ದೆ ಅಂತ ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ದೆ ಅಲ್ವಾ. ನೋಡಿ ಫ್ರಿಡ್ಜಲ್ಲಿ ಇಟ್ಕೊಂಡಿರೋದ್ರಿಂದ ಸ್ವಲ್ಪ ಈ ಥರ ಸ್ಟಿಫ್ ಆಗಿರುತ್ತೆ, ಹಾಗಂತ ಸ್ಮೂತ್ ಕೂಡ ಇರುತ್ತೆ ಒಳಗಡೆ ಎಲ್ಲ. ನೋಡಿ ಈ ಥರ ಮಾಡಿಕೊಂಡ್ರೆ ನಮಗೇನಾಗುತ್ತೆ, ಚಾಕುದಲ್ಲಿ ಅದನ್ನು ಮಿಡ್ಲಲ್ಲಿ ಮಾತ್ರ ನಿಧಾನಕ್ಕೆ ಕಟ್ ಮಾಡ್ಕೊಳ್ಬೇಕು, ಫುಲ್ ಕಟ್ ಮಾಡ್ಕೊಳ್ಬಾರ್ದು. ನೋಡಿ ಅದರಿಂದ ಹಾಫ್ ಮೇಲ್ಗಡೆಯಿಂದ ನೀವು ಈ ಥರ ಏನು ಮಾಡುವಾಗ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ, ಹಾಗೆ ನೋಡಿ ಹಾಫ್ ಅಷ್ಟೇ ನಾವು ಈ ಥರ ಕಟ್ ಮಾಡ್ಕೊಳ್ಬೇಕು. ನೋಡಿ ಹೀಗೆ ಓಪನ್ ಮಾಡ್ಕೊಳ್ಳಿಕ್ಕೆ ತುಂಬ ಸುಲಭ ಆಗುತ್ತೆ. ನೀವು ಫ್ರಿಡ್ಜಲ್ಲಿ ಇಟ್ಟಿಲ್ಲ ಅಂದರೆ ಏನಾಗುತ್ತೆ, ತುಂಬ ಸ್ಮೂತ್ ಇರುತ್ತಲ್ವ, ನಿಮ್ಗೆ ಹೀಗೆ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಸೊ ಅದಕ್ಕೆ ನಾನು ಈ ಥರ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆ ನೋಡಿ ನಾನು ಇದ್ರ ಒಳಗಡೆ ಈಗ ಈ ಗ್ಯಾಪ್ನಲ್ಲಿ ಖೋವಾ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಹೀಗೆ ಫುಲ್ ಫಿಲ್ ಮಾಡ್ಕೊಳ್ಬೇಕು. ನೀವು ನೋಡಿರ್ತೀರಿ ಅಲ್ವಾ ಚಂಪಾಕಲಿ ಸ್ವೀಟ್ ಹೇಗಿರುತ್ತೆ ಅಂತ. ಹಾಗೆ ನೋಡಿ ಈ ಥರ ನೀವು ಖೋವಾನ ಫಿಲ್ ಮಾಡ್ಕೊಳ್ಬೇಕು. ಹಾಗೆ ನೋಡಿ ನಾನು ಎಲ್ಲ ಪೀಸಸನ್ನು ಇದೇ ರೀತಿ ಮಾಡಿಕೊಂಡು ಚಾಕುದಿಂದ ಕಟ್ ಮಾಡಿಕೊಂಡು ಖೋವಾ ಫಿಲ್ ಮಾಡಿಕೊಂಡು ಹಾಗೆ ನಾನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಎಲ್ಲ ಪೀಸಸನ್ನು ಹಾಗೆ ಮಾಡ್ಕೊಳ್ಳಿ. ಮತ್ತು ನೋಡಿ ನಾವು ಇದನ್ನು ಮಕ್ಕಳು ಸ್ನ್ಯಾಕ್ಸ್ ಡಬ್ಬಿಗೆ ಹಾಕ್ಕೊಳ್ಬೋದು, ಅಥವಾ ಬರ್ಡೇ ಮತ್ತು ಮಕ್ಕಳ ಬರ್ಡೇ ಫಂಕ್ಷನ್ಗೆಲ್ಲ ನಾವು ಆರಾಮಾಗಿ ಒಂದೆರಡು ದಿನ ಮೊದಲೇ ಮಾಡಿ ನಾವು ಫ್ರಿಡ್ಜಲ್ಲಿ ಕೂಡ ಇಟ್ಕೊಳ್ಬೋದು. ನೋಡಿ ಈಗ ನಾನು ಇಷ್ಟು ರೆಡಿ ಮಾಡಿ ಇಟ್ಕೊಂಡಾದಮೇಲೆ ಇದಕ್ಕೆ ನಾನು ಎಲ್ಲ ಪೀಸಸ್ ಮೇಲೂ ಚೆರ್ರಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ ಪರ್ಫೆಕ್ಟ್ ಆಗಿರುವಂಥ ಚಂಪಾಕಲಿ ಸ್ವೀಟ್ ರೆಡಿ ಆಗ್ತಾ ಇದೆ. ಎಲ್ಲ ಪೀಸ್ ಮೇಲೂ ನೋಡಿ ಈ ಥರ ಚೆರ್ರಿ ಹಾಕ್ಕೊಂಡಿದ್ದೀನಿ. ನೋಡಿ ನೋಡ್ಲಿಕ್ಕೆ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇರೋರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಎಲ್ಲ ಅಡುಗೆ ನೋಟಿಫಿಕೇಷನ್ಸ್ ಕೂಡ ನಿಮಗೆ ಬರುತ್ತೆ. ಹಾಗೆ ನಾನು ಇನ್ನೊಂದು ಅಡುಗೆ ಜೊತೆ ಇನ್ನೊಂದು ವಾರ ನಿಮ್ಮ ಜೊತೆ ಬರ್ತಾ ಇದ್ದೀನಿ. ಹಾಗೆ ಇವತ್ತಿನ ಈ ಚಂಪಾಕಲಿ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.